ವಿದಿನ್ ಒನ್ ವೀಕಲ್ಲಿ ಕ್ಷಯ ರೋಗ ಹೋಗ್ತದೆ ನೋಡಿ, ಒಂದೇ ವಾರದಲ್ಲಿ ಹೋಗುತ್ತೆ. ಆಡು ಯಾವತ್ತೂ ಹೊಲಸು ತಿನ್ನಲ್ಲ, ವನಸ್ಪತಿ ಮಾತ್ರ ತಿಂತದೆ. ಅದರ ಮೂತ್ರದಲ್ಲಿ ಒಂದು ಹಣಿ, ಅದರ ಮೂತ್ರ ಕಣ್ಣಿಗೆ ಹಾಕಿದ್ರೆ ಒಂದು ವಾರದಲ್ಲಿ ಪೊರೆ ಹೋಗ್ತದೆ, ಕಣ್ಣಿನ ಪೊರೆ ಹೋಗ್ತದೆ ನೋಡಿ. ಒಬ್ಬನಿಗೆ ಮುಳ್ಳು ಚುಚ್ಚಿತ್ತು, ಅದರ ಮೂತ್ರ ಹಾಕಿದ್ರೆ 4 ದಿವಸದಲ್ಲಿ ಆ ಮುಳ್ಳೆ ಹೊರಗಡೆ ಬಂತು. ನಾನೇ ಹಾಕಿದ್ದೆ. ಇಷ್ಟೆಲ್ಲ ಇರೋದನ್ನ ಹೇಳಿದ್ರೂ ಮಾಡದೇ ಇರೋ ಸ್ಥಿತಿಗೆ ಹೋಗ್ಯಾರ ಅಂದಾಗ ದುಃಖ ಆಗ್ತದೆ, ನೋವು ಆಗ್ತದೆ. ಎಲ್ಲ ಸಂಪನ್ಮೂಲ ಇದೆ ನಮ್ಮಲ್ಲಿ, ಬಳಸ್ತಾ ಇದೆ. ಬೆಳ್ಳಿ ಪಾತ್ರೆಯಲ್ಲಿ ನೀರು ಕುಡೀರಿ, ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಕುಡೀರಿ ಅಂದ್ರೆ ಬೀಗರಿಗೆ ತೋರಿಸೋದು, ಹೊಳ್ಳಿ ಮತ್ತೆ ಫ್ರಿಜರ್ ಇದು ಅಜ್ಞಾನ ಅಲ್ವೇ? ಅದು ದೂರದೃಷ್ಟಿಯ ಕೊರತೆಯಿಂದ ನಮ್ಮಲ್ಲಿ ಒಂದು 100 ವರ್ಷದಿಂದ ಇಲ್ಲಿವರೆಗೂ ನಮ್ಮ ಹಿರಿಯರು ಹೇಳ್ಕೊಂಡು ಬರಲಿಲ್ಲ, ರಾಜಕೀಯ ಕ್ಷೇತ್ರದವರು ಶಾಲೆಗಳಲ್ಲಿ ಹೇಳ್ಕೊಂಡು ಬರಲಿಲ್ಲ. ಹಾಗೆಯೇ ಆಧುನಿಕತೆ ಆಧುನಿಕತೆ ಅಂತ ಸೋಗಿನಲ್ಲಿ ಬಂದ ದರಿದ್ರತನ, ಆಧುನಿಕತೆ ಅಂದ್ರೆ ದಾರಿದ್ರ್ಯತನ. ಈಗ ಜೀನ್ಸ್ ಏನು ಹಾಕೋತಾರಲ್ವಾ ಕೆಲವು, ಅವು 6-6 ತಿಂಗಳು ವಾಶ್ ಮಾಡದೆ ಇರುವಂತವು, ಅದು ಆಧುನಿಕತೆ ಅಲ್ಲ, ದಾರಿದ್ರ್ಯತನ ಅದು. ಇಲ್ಲಿ ಹಳ್ಳ್ಯಾಗ ದಿನ ಸ್ನಾನ ಮಾಡ್ತಾರೆ, ನೀವು ನಗರದಾಗ ಹೋಗ್ರಿ, ವಾರಕ್ಕೊಮ್ಮೆ ಸ್ನಾನ ಮಾಡೋರ ಐ ಟಿ ಬಿಟಿಲಿ ಇರೋರು ನೋಡಿದ್ನಿ ನಾನು. ಸುಮ್ಮನೆ ಏನೇನು ಹಚ್ಕೊಳ್ಳೋದು ಒಂದು ವಾರದವರೆಗೂ ಹೋಗುದು, ಏನು ತೊಡ್ಕೊಳೋದು ಅಷ್ಟೇ. ಇದು ಭಾಳ ಈಗ ಏನಾಗುತ್ತೆ ಅಂದ್ರೆ ಸದಾ ಚಿಂತನೆ ಬರುತ್ತೆ. ಇನ್ನೊಂದು 25 ವರ್ಷ ಆದರೆ ಈ ದೊಡ್ಡ ಸಂಖ್ಯೆ ಹೋಗಿಬಿಡ್ತಾರೆ ಅಂತ ಅನ್ನಿಸುವಷ್ಟು ಮಟ್ಟಕ್ಕಿದೆ. ಸಣ್ಣ ಮಕ್ಕಳಿಗೆ 1.5 ತಿಂಗಳ ಕೂಸಿಗೆ ಕ್ಯಾನ್ಸರ್ ಮೊನ್ನೆ ಬಂದಿತ್ತು ನನ್ನ ಹತ್ರ, 1.5 ತಿಂಗಳ ರೀ, 4ನೇ ಸ್ಟೇಜಿನ ಕ್ಯಾನ್ಸರ್ ಮಗು, ಎದು ಬೆನ್ನಲ್ಲಿ ಗಂಡೆ ಜೋಡ್ದೆ. ಆ ತಾಯಿಯ ಆ ಹುಡುಗನ ಎರೆಯಂಗಿಲ್ಲ, ಎಣ್ಣೆ ಹಚ್ಚಂಗಿಲ್ಲ, ಮಸಾಜ್ ಮಾಡಂಗಿಲ್ಲ. ಹಾಂ ನೋಡಿ ಎಷ್ಟು ವಿಚಿತ್ರ ಅಂದರೆ, ಆಸ್ಪತ್ರೆಗೆ ಹೋದ್ರೆ ಆರಾಮಾಗುತ್ತಂತ ಮಗು, ತಾಯಿ ಹಾಲು ಕುಡಿದ್ರೆ ಕಾಯಿಲೆ ಬೀಳ್ತದಂತೆ, ಹಾಲು ಚೆಕ್ ಮಾಡಿದಾಗ ಅದ್ರಾಗ ಎಂಡೋಸಲ್ಫಾನ್ ಅಂಶ ಇದೆ ಅಂತೆ. ಬಸವಣ್ಣ ಅವಾಗ ಹೇಳಿಬಿಟ್ಟ, ತಾಯಿಯ ಹಾಲು ವಿಷವಾದೊಡೆ ಯಾರಿಗೆ ದೂರವೆ ಅಂತ. ಯಾರಿಗೆ ಹೇಳೋದೀಗ ತಾಯಿ ಹಾಲು ಇದೆ ತಗ್ದಿದ್ದಾರೆ ಅದನ್ನ.